ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ವಿಳಂಬದ ಸಮಸ್ಯೆ ಕುಜ ದೋಷ ಇದ್ರೂ ಕೂಡ ವಿವಾಹ ವಿಳಂಬದ ಸಮಸ್ಯೆಗಳು ಉಂಟಾಗುತ್ತಾ ಈ ನವರಾತ್ರಿಯ ಸಂದರ್ಭದಲ್ಲಿ ಕುಜ ದೋಷವನ್ನ ನಿವಾರಣೆ ಮಾಡ್ಕೊಳ್ಬಹುದ ವಿವಾಹ ವಿಳಂಬಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಈ ಸಮಯದಲ್ಲಿ ಮಾಡೋದ್ರಿಂದ ಬೇಗ ಫಲ ಸಿಗುತ್ತಾ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷ್ಯರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮ ഗുരുജി ആകാത് പതി യഥാഗതി സാഗരം സർവേനമസ്കാരം കെശവം പ്രതിഗച്ചതി ഹരേ ശ്രീനിവാസ എല്ലോ സ നമസ്കാരം ಗುರುಜಿ ಸಾಕಷ್ಟು ಜನಕ್ಕೆ ತೊಂದರೆಗಳಿರುತ್ತೆ ಅದರಲ್ಲೂ ಕೂಡ ವಿವಾಹ ವಿಳಂಬದ ಸಮಸ್ಯೆ ಅಂದ್ರೆ ಬಹಳಷ್ಟು ದೊಡ್ಡ ಸಮಸ್ಯೆ ಅಂತಾನೆ ಹೇಳಬಹುದು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನನಗಿನ್ನೂ ಮದುವೆ ಆಗಿಲ್ಲ ಎಷ್ಟೇ ಹುಡುಗಿ ಹುಡುಕಿದ್ರು ಹುಡುಗನ ಹುಡುಕುದ್ರು ಕೂಡ ವಿವಾಹ ಅನ್ನೋದು ಫಿಕ್ಸ್ ಆಗ್ತಾ ಇಲ್ಲ ಅಂತ ಈ ಕುಜ ದೋಷ ಇದ್ರೆ ಈ ರೀತಿ ಸಮಸ್ಯೆಗಳು ಏನಾದ್ರೂ ಉಂಟಾಗುತ್ತಾ ಇದಕ್ಕೂ ಇದಕ್ಕೂ ಹೇಗೆ ಇದು ಸಂಬಂಧ ಸಾಮಾನ್ಯವಾಗಿ ವಿವಾಹಕಾರಕರು ಅಂತ ಹೇಳಿದಾಗ ಶುಕ್ರ ರವಿ ಮತ್ತೆ ಕುಜನ್ನ ನಾವು ಪರಿಗಣನೆ ತೆಗೆದುಕೊಳ್ಳುವಂಥದ್ದಿರುತ್ತೆ ಹಾಗಾಗಿ ವಿವಾಹಕ್ಕೆ ಕುಜ ಪ್ರಮುಖ ಪಾತ್ರ ವಹಿಸುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಕುಜದೋಷ ಇದ್ದರೆ ಒಂದು ಮೂವತ್ತರ ತನಕ ಅಂದರೆ ಏಜ್ ಮೂವತ್ತವರೆಗೂ ಸ್ವಲ್ಪ ಆಗೋದು ವಿಳಂಬ ಆಗೋದು ಸಹಜ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕುಜ ಲಗ್ನದಿಂದ ನಾಲ್ಕು ಆರು ಅಥವಾ ಏಳು ಅಥವಾ ಎಂಟು ಹನ್ನೆರಡನೇ ಮನೇಲಿ ಇದ್ದರೆ ಕುಜದೋಷ ಇದೆ ಅಂತ ಹೇಳ್ತೇವೆ ಅದರಲ್ಲಿ ಸಾಮಾನ್ಯವಾಗಿ ಲಗ್ನಾತ್ ಕುಜದೋಷ ಶುಕ್ರಾತ್ ಕುಜದೋಷ ಚಂದ್ರಾತ್ ಕುಜದೋಷ ಅಂದರೆ ಚಂದ್ರನಿಂದಲೂ ಶುಕ್ರನಿಂದಲೂ ಲಗ್ನದಿಂದಲೂ ಎಣಿಕೆ ಮಾಡಿದಾಗ ಇರುವಂಥ ಸ್ಥಾನದ ಆಧಾರದ ಮೇಲೆ ನಾವು ಕುಜದೋಷ ಅನ್ನುವಂಥದ್ದು ಇರುತ್ತೆ ಸ್ವಲ್ಪ ಈ ಮಗು ಕುಜದೋಷ ಇದೆ ಬೇಡಪ್ಪ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇಟ್ಕೊಂಡು ಮದುವೆ ವಿಚಾರದಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೆಟ್ ಆಗ್ತಾ ಆಗ್ತಾಯಿದ್ರೇನು ತಿಳಿದಂಥವರು ಜ್ಯೋತಿಷ್ ತಗೊಂಡರೆ ಯಾಕಮ್ಮ ಮಗನಿಗೂ ಕುಜದೋಷ ಇಲ್ಲ ಆ ಹುಡುಗಿಗೆ ಯಾಕೆ ಮಾಡ್ಕೊಳ್ಳೋಕ್ಕೆ ಹೋಗ್ತೀರ ಈ ಥರ ಕಾಮನಾಗಿ ಸಮಸ್ಯೆ ಬರುತ್ತೆ ಎಂಥ ಓದಿದ್ರೇನು ಏನೇ ಆಗಲಿ ಆದರೆ ಒಂದು ಕಾರಣ ಅದು ಇರಬಹುದು ಆದರೆ ಕುಜ ವಿವಾಹಕಾರಕ ಆಗಿರುವುದರಿಂದ ಏನಾಗುತ್ತೆ ಸಪ್ತಮ ಸ್ಥಾನದಲ್ಲೋ ಅಥವಾ ಅಷ್ಟಮದಲ್ಲೋ ಅಥವಾ ವ್ಯಯಸ್ಥಾನದಲ್ಲೋ ಚತುರ್ಭಾವದಲ್ಲಿದ್ದಾಗ ಸಾಮಾನ್ಯವಾಗಿ ವಿವಾಹ ವಿಳಂಬದ ಜಾತಕ ಅಂತ ಪರಿಗಣನೆ ತೆಗೆದುಕೊಳ್ಳಬಹುದು ಆದರೆ ಒಂದು ನೆಪ ಅಷ್ಟೆ ಅಂದರೆ ಈ ಮಗುಗೆ ಕುಜದೋಷ ಇದೆ ಹಾಗಾಗಿ ಬೇಡ ಬೇಡ ಏನಿರುತ್ತೆ ಹುಡುಗನ ಕಡೆಯವರು ಅದೊಂದು ನೆಪ ಆಗಿರುತ್ತೆ ಹೊರತು ಆದರೆ ಜಾತಕದ ಫಲ ಅಂತ ನಾವು ನೋಡಿದಾಗ ಈ ಕುಜ ದೋಷ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವೋ ನಕ್ಷತ್ರ ದೋಷ ಅಂತಿರುತ್ತೆ ಸಾಮಾನ್ಯವಾಗಿ ನೋಡಿ ಈ ಮೂಲಾ ನಕ್ಷತ್ರ ಅಂತ ಹೇಳ್ತೀವಿ ಮೂಲ ನಕ್ಷತ್ರ ಬೇಡಪ್ಪ ಮಾವ ಇಲ್ದಿರೋ ಅಂತ ಮನೆಗೆ ಕೊಡಬೇಕು ಇದೆಲ್ಲ ಕಾಮನಾಗಿ ಬರುತ್ತೆ ಆದರೆ ಮೂಲಾ ನಕ್ಷತ್ರದ ಹಿಂದಿನ ಇದು ವಿಚಾರಕ್ಕೆ ಹೋದಾಗ ಹನುಮಂತ ನಕ್ಷತ್ರ ಅದು ಹುಟ್ಟಿರುವಂಥ ನಕ್ಷತ್ರ ಹನುಮಂತ ಬ್ರಹ್ಮಚಾರಿ ಎಲ್ಲಾಗುತ್ತೆ ಮದುವೆ ಅಲ್ವಾ ಅದೇ ರೀತಿ ಕುಜ ಅಂತ ಹೇಳಿದಾಗ ಕುಜನ್ಗೆ ಕುಜನಿಗೆ ವಿವಾಹಕಾರಕನಾಗಿರೋದ್ರಿಂದ ಸಪ್ತಮ ಅಷ್ಟಮ ಅಥವಾ ಚತುರ್ ಅಥವಾ ವ್ಯಯಸ್ಥಾನದಲ್ಲಿದ್ದಾಗ ಮದುವೆ ವಿಚಾರಕ್ಕೆ ಬೇಗ ಅನುಗೂಡಲ್ಲ ಅನ್ನುವಂಥದ್ದು ಒಂದು ವಿಚಾರ ಆಗಿರುತ್ತೆ ಅಕಸ್ಮಾತ್ ಕುಜ ಅದೇ ಸಪ್ತಮ ಅಷ್ಟಮದಲ್ಲಿದ್ದು ನೀಚ ಆಗಿದ್ರೆ ಅಥವಾ ಸಪ್ತಮ ಭಾವದಲ್ಲಿ ಶನಿ ಕುಜ ಇಬ್ಬರು ಒಂದೇ ಮನೆಯಲ್ಲಿರೋದಾಗಲಿ ಅಥವಾ ಅಷ್ಟಮದಲ್ಲಿ ಶನಿ ಮತ್ತೆ ಕುಜ ಒಂದೇ ಮನೆಯಲ್ಲಿ ಇರೋದಾಗ್ಲಿ ಅಥವಾ ಕುಜನ್ ಜೊತೆ ಕೇತು ಕಾಂಬಿನೇಷನ್ಸ್ ಅಂದರೆ ಕೇತು ಮತ್ತೆ ಕುಜ ಇಬ್ರು ಸಹ ಸಪ್ತಮ ಸ್ಥಾನ ಅಷ್ಟಮ ಸ್ಥಾನದಲ್ಲಿದ್ರು ವಿವಾಹದ ವಿಚಾರದಲ್ಲಿ ಭಾಳ ತಾಪತ್ರಯಗಳನ್ನು ಅನುಭವಿಸುವಂಥದ್ದು ಮೂವತ್ತೈದು ನಲವತ್ತು ಇಲ್ಲಿವರೆಗೂ ಹೇಳ್ಕೊಂಡು ಹೋಗುವಂಥದ್ದು ಇರುತ್ತೆ ಯಾಕಂದರೆ ನಲವತ್ತು ಸೊ ಸಾಮಾನ್ಯವಾಗಿ ನೋಡಿ ಹದಿನೆಂಟು ಹೇಳಿದ್ರೆ ಮುಹೂರ್ತಕ್ಕೆ ಹೆಣ್ಮಕ್ಳ ವಿಚಾರದಲ್ಲಿ ಇಯರಲ್ಲಿ ಮದುವೆ ಮಾಡಬೇಕು ಅನ್ನುವಂಥದ್ದು ಆಗೋ ಕೆಲವೊಂದು ಹಿಂದೆ ಜನ್ರೇಷನ್ ಇತ್ತು ಈಗ ಸಾಮಾನ್ಯವಾಗಿ ಇಪ್ಪತ್ತು ಇಪ್ಪತ್ತೈದು ಅಂದರೆ ಕಾಮನ್ ಆಗಿರುವಂಥ ಏಜು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರೂ ಅಷ್ಟು ಬೇಗ ಹದಿನೆಂಟಕ್ಕೆ ಅಥವಾ ಇಪ್ಪತ್ತಕ್ಕೆ ಮಾಡೋದು ಹೋಗಲ್ಲ ಸ್ಟಾರ್ಟಿಂಗ್ ಇಪ್ಪತ್ತಕ್ಕೆ ಪ್ಲಾ ಪ್ಲ್ಯಾನ್ ಮಾಡ್ತಾರೆ ಏಜ್ಗೆ ಯಾಕಂತ ಹೇಳಿದ್ರೆ ಎಜುಕೇಷನ್ ಆಗುತ್ತೆ ಆಗಿದೆ ಈಗ ಯಾವುದು ಮೆಡಿಕಲ್ ಕೊಡಿಸಿರ್ತೀರಿ ಮಗನಿಗೆ ಮಗಳಿಗೆ ಮೆಡಿಕಲ್ ಅಂತ ಹೇಳಿದ್ರೆ ಇಪ್ಪತ್ತು ಮಿನಿಮಮ್ ಇಪ್ಪತ್ತು ಆಕೆಗೆ ಏಜ್ ಆಗಬೇಕು ಇಪ್ಪತ್ತೈದರ ಮೇಲೇನೆ ಆಗಬೇಕು ಸೊ ಅವಾಗ ಎಜುಕೇಷನ್ ಬ್ರೇಕ್ ಆಗಿಬಿಡುತ್ತೆ ಅಂತೇಳಿ ಲೇಟ್ ಮ್ಯಾರೇಜ್ ಅನ್ನೋಂಥದ್ದು ಇರುತ್ತೆ ಆದರೆ ಇಲ್ಲಿ ಕುಜಾನ್ ಪ್ರಭಾವ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಸಪ್ತಮ ಸ್ಥಾನದಲ್ಲಿ ಇನ್ನಷ್ಟು ಲೇಟ್ ಆಗುವಂಥದ್ದು ಇರುತ್ತೆ ಸೊ ಇದು ಒಂದು ಕಾರಣ ಇರುತ್ತೆ ಹಾಗಾಗಿ ವಿವಾಹಕ್ಕೆ ನಾವು ಕುಜನ ಪಾತ್ರ ಕುಜ ವಿವಾಹಕಾರಕ ಆಗಿರೋದ್ರಿಂದ ಕುಜನನ್ನ ಹೆಚ್ಚಿನ ಮಟ್ಟಿಗೆ ಈ ಜಾತಕದ ಯೋಗಗಳ ಫಲಗಳಲ್ಲಿ ನಾವು ನೋಡ್ಲೇಬೇಕಾಗುತ್ತೆ ಗುರುಜಿ ಈಗ ಕುಜ ದೋಷದ ಬಗ್ಗೆ ಕೂಡ ನೀವು ಹೇಳ್ತಾ ಇದ್ರಿ ಇದು ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರುತ್ತೆ ಈ ನವರಾತ್ರಿ ಸಂದರ್ಭದಲ್ಲಿ ಈ ಕುಜದೋಷವನ್ನ ನಿವಾರಣೆ ಮಾಡ್ಕೊಳ್ಬಹುದ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಿದ್ರು ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ಬೇಗ ಫಲ ಸಿಗುತ್ತಾ ಹೀಗೆ ಸಾಮಾನ್ಯವಾಗಿ ಕುಜನ ಪರಿಹಾರ ಅಂತ ಬಂದಾಗ ಅಧಿದೇವತ ಪ್ರತ್ಯದ ದೇವತೆಗಳು ಅಥವಾ ಧಾನ್ಯಗಳು ಇದರಿಂದ ನಾವು ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡಿ ಶಾಂತಿ ಕರ್ಮಗಳನ್ನು ಮಾಡಿ ದಾನಗಳನ್ನು ಕೊಡುವಂಥ ಪದ್ಧತಿ ಇದೆ ಆದರೆ ಇಲ್ಲಿ ನವರಾತ್ರಿ ವಿಚಾರದಲ್ಲಿ ಒಂಬತ್ತು ದಿನ ಅಂದರೆ ಇವತ್ತು ನೋಡಿ ಇವತ್ತಿಂದ ಪಾಢ್ಯಮಿಯಿಂದ ಹಿಡಿದು ಒಂಬತ್ತು ದಿನ ಕಾಲ ದೇವರುಗಳನ್ನು ಪಟ್ಟಕ್ಕೆ ಕುಣಿಸಿರ್ತೀವಿ ನಿಮಗೆ ಹಿಂದೆ ನಾವು ನೋಡಿದಾಗ ಪುರಾಣಗಳಲ್ಲಿ ದುರ್ಗಾ ಅಷ್ಟಮಿ ಇವೆಲ್ಲವೂ ಸಹ ನಾವು ಅದರದೇ ಆದಂತಹ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ ಈ ನವರಾತ್ರಿಯಲ್ಲಿ ಕುಜದೋಷ ಇದ್ದಂಥವ್ರಿಗೆ ಏಳು ಮಾಡಿಸಿದಂತಹ ಪರಿಹಾರ ಆಗಿರುತ್ತೆ ಅದರಲ್ಲಿ ನೀವು ಹೆಣ್ಣು ಮಕ್ಕಳಿಗೆ ಒಬ್ರಿಗೆ ಕುಜದೋಷ ಅಂತ ಪರಿಗಣನೆ ತೆಗೆದುಕೊಳ್ಳೋದಲ್ಲ ಇಲ್ಲಿ ಮಕ್ಕಳಿಗೆ ಹೆಚ್ಚಿನ ಮಟ್ಟಿಗೆ ಕುಜದೋಷ ಇದ್ದರೆ ಮಂಗಳವಾರ ಷಷ್ಠೀತಿಥಿ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಬೇಗನೆ ಆ ಕುಜದೋಷಕ್ಕೆ ಸಂಬಂಧಪಟ್ಟಂತ ತೊಂದರೆ ವಿಳಂಬವಿರುವಂತಹದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು ಆದರೆ ಗಂಡು ಮಕ್ಕಳಿಗೆ ಕುಜದೋಷದಿಂದ ವಿವಾಹ ವಿಳಂಬ ಆಗ್ತಾ ಇದೆ ಇಲ್ಲಿ ಗಮನಿಸ್ಬೇಕಾ ಕುಜನ ಪ್ರಭಾವ ಹೆಣ್ಮಗುಗೋ ಅಥವಾ ಗಂಡು ಮಗುಗೋ ಅಂತ ಇಲ್ಲಿ ಬರೋದಿಲ್ಲ ಇಬ್ಬರಿಗು ಕುಜನ ಪ್ರಭಾವಕ್ಕಿದ್ದಾಗ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ತಾ ಇರುತ್ತೆ ಭಾಳ ತಲೆ ಕೆಡಿಸ್ಕೊಳ್ಳೋದು ಹೆಣ್ಮಕ್ಳು ವಿಚಾರದಲ್ಲೇ ಕುಜ ದೋಷ ಯಾಕಂದರೆ ಕಾರಕ ಅಂತ ಹೇಳ್ತೀವಿ ಪತಿ ಆಯುಷ್ಯನ ನಿರ್ಧಾರ ಮಾಡುವಂಥ ಲೆಕ್ಕಾಚಾರ ಸ್ತ್ರೀ ದೀರ್ಘಕೂಟ ಸ್ತ್ರೀ ನಕ್ಷತ್ರದಿಂದ ಪುರುಷ ನಕ್ಷತ್ರದವನಿಗೂ ಎಣಿಕೆ ಮಾಡಿದಾಗ ಒಂಬತ್ತರ ಮೇಲೆ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಾ ಒಂದು ಸಾಲಾವಳಿ ನೋಡುವಾಗ ಅದೇ ರೀತಿ ಸಹ ಜಾತಕದ ಕುಂಡಲಿಯಲ್ಲಿ ಸಪ್ತಮ ಸ್ಥಾನವನ್ನು ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದರೆ ಮಾಂಗಲ್ಯಕೂಟ ಭದ್ರತೆ ಇರೋದಿಲ್ಲ ಅನ್ನುವಂಥದ್ದು ಕಾರಣ ಆಗಿರುತ್ತೆ ಅದರಿಂದ ಹೆಚ್ಚು ಗಮನ ಕೊಡ್ತಾರೆ ಹೆಣ್ಮಕ್ಳಿಗೆ ಆದರೆ ಗಂಡು ಮಕ್ಕಳ ವಿಚಾರ ವಿಚಾರದಲ್ಲಿ ಅಷ್ಟೇ ಪರಿಣಾಮ ಬೀಳುತ್ತೆ ಈ ಏನಾದರೂ ಕುಜ ದೋಷಕಾರಿ ಎಲ್ಲ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಗಂಡ್ಮಕ್ಳಿಗೂ ತೊಂದರೆ ಮಾಡುತ್ತೆ ಆದ್ರೆ ಇವತ್ತು ಗಂಡ್ಮಕ್ಳ ನಿಮ್ಮ ಮನೆಯಲ್ಲಿ ಮಗ ಅಥವಾ ಇದಾರೆ ಅಂತ ಹೇಳಿದ್ರೆ ಈ ಒಂಬತ್ತು ದಿನಗಳಲ್ಲಿ ಮಾಡುವಂತ ನಾನು ಕೆಲವೊಂದು ಪರಿಹಾರಗಳನ್ನ ನಾನು ತಿಳಿಸ್ಕೊಡ್ತೀನಿ ಅದೇನಾದರೂ ಮಾಡಿದ್ರೂ ಇವಾಗಲೇ ಮೂವತ್ತು ದಾಟಿದೆ ಮಗನಿಗೆ ಅಂತ ಹೇಳಿದ್ರೆ ವಿವಾಹ ಆಗ್ತಾ ಇಲ್ಲ ಕುಜ ದೋಷದಿಂದನೇ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ದುರ್ಗಾ ಆರಾಧನೆ ಮಾಡ್ಕೊಳ್ಳೋದ್ರಿಂದ ದುರ್ಗಾ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ఇండియా హెచ్ ಫಲವನ್ನು ಲಭ್ಯ ಆಗುವಂಥದ್ದಿರುತ್ತೆ ಅದರಲ್ಲೂ ವರ್ಷದಲ್ಲಿ ಬರುವಂತಹ ಆಶ್ವೀಜ ಮಾಸ ಈ ಸತಿ ನೋಡಿ ಆಶ್ವೇಜ ಅಧಿಕ ಆಶ್ವೀಜ ಮಾಸ ಬಂದಿತ್ತು ಮೂವತ್ತು ದಿನಗಳು ನಾವು ಕಳೆದ್ವಿ ಅಂದರೆ ನೆನ್ನೆಗೆ ಮುಗಿತ್ತು ಇವತ್ತಿಂದ ನಿಜ ಆಶ್ವೀಜ ಮಾಸ ಅಧಿಕ ಅಂದರೆ ಅಧಿಕ ಫಲವನ್ನು ಕೊಡುತ್ತೆ ಅದು ಏನು ಕೆಟ್ಟದಲ್ಲ ಆದರೆ ಶುಭ ಕಾರ್ಯಗಳು ಆಗ್ಲಿಕ್ಕಿರೋದಿಲ್ಲ ಆದರೆ ಇವತ್ತಿಂದ ಶುಭ ಕಾರ್ಯಗಳಿಗೆ ಬಹಳ ಪ್ರಶಸ್ತವಾಗಿರುತ್ತೆ ಮದುವೆಗಳು ಗೃಹ ಪ್ರವೇಶಗಳು ಇವು ಎಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಬಹಳ ವಿಶೇಷವಾದಂಥ ಫಲ ಕೊಡ್ತಾ ಇರುತ್ತೆ ಅಂಥದ್ರಲ್ಲಿ ನವರಾತ್ರಿ ಎಂದು ಗಂಡು ಮಕ್ಕಳ ಸಹ ವಿವಾಹ ವಿಳಂಬ ಕುಜನ್ ದೋಷದಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಪೂಜೆ ದುರ್ಗಾ ಆರಾಧನೆ ದುರ್ಗಾ ಅಷ್ಟೋತ್ರ ದುರ್ಗಾ ದೇವಸ್ಥಾನ ಅದು ಸಂಜೆ ವೇಳೆ ಮಾಡೋದರಿಂದ ಹೆಚ್ಚಿನ ಮಟ್ಟಿಗೆ ಮದುವೆ ವಿಚಾರಕ್ಕೆ ಕುಜನ್ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಕುಜದೋಷ ಇರುವಂತಹ ವಧುನೇ ಲಭ್ಯ ಆಗಿ ಚೆನ್ನಾಗಿರ್ಲಿಕ್ಕಿರುತ್ತೆ ಸಾಮಾನ್ಯವಾಗಿ ಈ ಕುಜದೋಷ ಇದ್ದಂಥವ್ರಿಗೆ ವಿವಾಹದಲ್ಲಿ ಬರುವಂಥ ತೊಂದರೆಗಳಿದ್ದಾವೆ ಯಾವುದು ವೈವಾಹಿಕ ಜೀವನದಲ್ಲಿ ಸುಖವಾದಂಥ ಜೀವನ ನಡೆಸೋಕ್ಕಾಗಲ್ಲ ಹೊಂದಾಣಿಕೆಯಲ್ಲಿ ತೊಂದರೆ ಆಗಬಹುದು ಅಥವಾ ಕುಜ ಅಷ್ಟಮದಲ್ಲಿ ಏನಾದರೂ ಆಗಿದ್ದು ಶನಿಯ ಜೊತೆ ಇದ್ದಾಗ ವಿಚ್ಛೇದನೆವರೆಗೂ ಹೋಗುತ್ತೆ ಅಂತ ಹೇಳುತ್ತೆ ಅಥವಾ ರಾಹುವಿನ ಜೊತೆ ಕುಜ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲಾರಿಗೂ ಈ ಥರ ಇಲ್ಲ ಇಬ್ಬರಿಗೂ ಇದ್ದಾಗ ಮಾತ್ರ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಡಿ ಎಲ್ಲರೂ ಏನು ಅಭಿಪ್ರಾಯ ಅಂದರೆ ಕೆಲವೊಂದು ಗುರುಗಳು ಹೇಳಿದ್ರು ಅದು ಯಾರೋ ಅವ್ರ ಯಾರೋ ಹೇಳಿದ್ರು ಅಥವಾ ಯಾರು ಹೇಳಿದ್ರು ಈಗಂತೆ ಹಾಗಂತೆ ಈ ಆ ಕತೆಗಳೇ ಕೇಳಕ್ ಕನ್ಫರ್ಮ್ ಸಮಸ್ಯೆ ಅಂತ ನೋಡ್ಕೋಬೇಕು ಯಾಕಂದ್ರೆ ಜನರಲ್ ನಾವು ಹೇಳ್ತಾ ಇರ್ತೀವಿ ಜ್ಯೋತಿಷ್ಯರು ಹೇಗಂದ್ರೆ ನೋಡಮ್ಮ ಆಗುತ್ತೆ ಅಂತ ಹೇಳ್ಬೋದು ಆಯುಷ್ಯ ಕಾರಕ ಶನಿ ಶನಿ ಅಷ್ಟಮದಲ್ಲಿ ಇದ್ದಾಗ ತೊಂದ್ರೆ ಆಯುಷ್ಯ ಕಂಟಕ ಇರುತ್ತೆ ಅಂತ ಹೇಳ್ಬೋದು ಕುಜಾ ಏನಾದ್ರೂ ಅಷ್ಟಮದಲ್ಲಿ ಇದ್ದಾಗ ಮದುವೆ ನಂತರ ಪತಿಗೆ ಕಂಟಕ ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಇಬ್ರುದು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ ಗುರುಜಿ ಮತ್ತಷ್ಟು ಮಾತನಾಡೋಣ ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಚಿತ್ರದುರ್ಗದಿಂದ ಕರೆ ಮಾಡಿದರೆ ಮಂಜುಳಾ ನಮಸ್ತೆ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳಬೇಕು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಹುಟ್ಟಿದ ದಿನಾಂಕ ತಿಳಿಸಿಮ್ಮ 4794 ಓಕೆ ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ ಓಕೆ ಹುಟ್ಟಿದ ದಿನಾಂಕ 4794 ಹುಟ್ಟಿದ ದಿನ ಓ ಮೇಡಮ್ ಓಕೆ ಅಮ್ಮ ಗುರುಜಿ ಅವರು ಇದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಜಾತಕದ ಯೋಗ ಫಲ ಅಂತ ನಾವು ನೋಡಕ್ ಹೋದ್ರೆ ಸೋಮವಾರ ಬರುತ್ತೆ ನೀವು ಜನನ ಕಾಲ ಡೇಟ್ ಆಫ್ ಬರ್ತ್ ಕೊಟ್ಟಿರುವಂತದ್ದು ಗುರುಜಿ ಭಾನುವಾರ ಗುರುಜಿ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಏಳನೇ ತಿಂಗಳು ಅದು ಸ್ವಲ್ಪ ಡೇಟ್ ಆಫ್ ಬರ್ತ್ ಸ್ವಲ್ಪ ರಾಂಗ್ ಇರುತ್ತೆ ನೋಡಮ್ಮ ಏನಾದರೂ ಸ್ಕೂಲ್ ಅದು ಕೊಟ್ಟಿದ್ದೀರಾ ಇಲ್ಲ ಗುರುಜಿ ಇದು ಡೇಟ್ ಆಫ್ ಅದು ಹುಟ್ಟಿದ್ದೆ ಇದು ಹಾಂ ನಾಲ್ಕು ಏಳು ತೊಂಬತ್ತ ನಾಲ್ಕನೇ ಇಸ್ಪಿಗೆ ಜಾತಕದ ಫಲ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೋಮವಾರ ಭರಣಿ ನಕ್ಷತ್ರ ಮೇಷರಾಶಿ ಬರುತ್ತಮ್ಮ ಹಾಗಾಗಿ ಏನು ಕೇಳಬೇಕಾಗಿತ್ತಮ್ಮ ಅದೇ ಗುರುಜಿ ಮದುವೆ ಆಗಿ ಎರಡು ವರ್ಷ ಆಯ್ತು ಇನ್ನು ಮಕ್ಕಳು ಆಗಿಲ್ಲ ಅದ್ರ ಬಗ್ಗೆ ಒಂದ್ ಕೆಲಸ ಮಾಡಿ ಇಲ್ಲಿ ಈಗ ನಾನೇನು ಹೇಳಿದ್ರೆ ಈಗ ಅದನ್ನ ನಿಯಮದಿಂದ ಫಲಪ್ ಮಾಡೋರು ಭಾಳ ಜನ ಇದ್ದಾರೆ ನೀವು ಅಷ್ಟೇ ಈ ಗುರುಗಳು ಹೇಳಿದರೆ ಏನೋ ಆಗುತ್ತೆ ಏನೋ ಅಂಥದ್ದರಿಂದ ಹೆಚ್ಚು ನೀವು ಭರವಸೆ ಕೊಟ್ಟು ಮಾಡ್ತೀರಾ ಆದರೆ ಸ್ವಲ್ಪ ಡೇಟ್ ಆಫ್ ಬರ್ತ್ ನಿಮ್ಮದು ರಾಂಗ್ ಇರೋದರಿಂದ ಅಥವಾ ಯಾಕಂದರೆ ಇಲ್ಲಿ ಇವತ್ತಿನ ಮಟ್ಟಿಗೆ ಏನಾಗಿದೆ ಅಂದರೆ ಹಿಂದೆ ಒಂದು ಜಾತಕವನ್ನು ನೋಡಬೇಕಂದ್ರೆ ಹಳೆ ಪಂಚಾಂಗಗಳು ಭಾಳಷ್ಟು ನನ್ನ ಹತ್ರ ಇದ್ದಾವೆ ಅದನ್ನು ತೆಗೆದು ಆ ನಕ್ಷತ್ರ ಅತಿಥಿ ಕುಂಡ್ಲಿ ಹಾಕೋ ಅಷ್ಟೊತ್ತಿಗೆ ಅಂದರೆ ಎರಡು ಗಂಟೆ ಕಾಲ ಹಿಡಿಸುತ್ತೆ ಇವತ್ತು ಸೈನ್ಸ್ ಮುಂದುವರೆದಿದೆ ಹೇಗೆ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇವೆಲ್ಲ ಸಾಫ್ಟ್ವೇರ್ ನಮ್ಮ ಮೈಂಡ್ಗಿಂತ ಕ್ಯಾಲ್ಕುಲೇಷನ್ ಜಾಸ್ತಿ ಬಂದೆ ಿದೆ ಡೇ ಟೈಮ್ ಹಾಕಿದ ತಕ್ಷಣ ವಾರ ಯಾವ ನಕ್ಷತ್ರ ಎಷ್ಟು ಗಳಿಗೆ ಯಾವುದು ಡಿಗ್ರಿಗಳಲ್ಲಿದೆ ಅಂತ ಬರುವಂತಹ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂದರೆ ಬಹಳ ವಿಶೇಷವಾದಂಥದ್ದು ಯಾಕಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ಬೇಗ ಕೆಲಸಗಳು ಆಗುತ್ತೆ ಅನ್ನುವಂಥದ್ದು ಏನೇ ಮಾಡಲಿ ಸೈಂಟಿಫಿಕ್ ಆಗಿ ನಮ್ಮ ಕೈಯಲ್ಲಿ ಲೆಕ್ಕಾಚಾರ ಮಾಡೋದನ್ನು ನಾನು ತಗೊತೀನಿ ಎರಡೂ ಆದರೆ ನೀವು ಡೇಟ್ ಆಫ್ ಬರ್ತಲ್ಲಿ ಸ್ವಲ್ಪ ವಾರದ ಮಿಸ್ಟೇಕ್ ಇರೋದ್ರಿಂದ ಒಂದು ಏನು ಮಾಡ್ತಾರೆ ಅಂದರೆ ಸ್ಕೂಲ್ ಡೇಟ್ ಆಫ್ ಬರ್ತ್ ಕೊಟ್ಬಿಡ್ತಾರೆ ಕೆಲವರು ಏನು ಮಾಡ್ತಾರೆ ಆ ಸ್ಕೂಲಲ್ಲಿ ಆ ಟೈಮಲ್ಲಿ ಕೈ ಹಿಡ್ದುಬಿಟ್ಟು ಎಷ್ಟು ಒಂದು ಐದು ವರ್ಷ ಅಂತ ಬರೆದ್ಬಿಟ್ಟಿರ್ತಾರೆ ಯಾವುದೇ ಇಯರ್ ಹಾಕಿರ್ತಾರೆ ಒಂದು ಸತಿ ನೇರವಾಗಿ ನಿಮ್ಮ ಮನೆಯವರು ಡೇಟ್ ಆ ಬರ್ತು ಮತ್ತು ನಿಮ್ಮದು ಡೇಟ್ ಬರ್ತು ಎರಡೂ ತೊಗೊಬನ್ನಿ ಈ ಮಕ್ಕಳ ವಿಚಾರದಲ್ಲಂತೂ ನಿಖರವಾಗಿ ಆಗುತ್ತೋ ಯಾವಾಗ ಆಗಬಹುದು ಏನು ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂಥದ್ದು ತಿಳಿಸ್ಕೊಡ್ತೀನಿ ಜನರಲ್ಲಾಗಿ ಮಕ್ಕಳ ವಿಚಾರದಲ್ಲಿ ವಿಳಂಬಕ್ಕೆ ಕಡಲೆಕಾಳನ ಗುರು ಪುತ್ರಕಾರಕ ಅಂತ ಹೇಳ್ತೀವಿ ಕಡಲೆಕಾಳನ್ನು ಹಸುಗೆ ಗೋಮಾತೆಗೆ ಪೌರ್ಣಮಿ ಗುರುವಾರ ಈ ಥರ ಬಂದಾಗ ನೆನೆಸಿ ಹಸುಗೆ ಬಾಳೆಹಣ್ಣು ಜೊತೆ ತಿನ್ನಿಸ್ತಾ ಬನ್ನಿ ಒಳ್ಳೇದಾಗುತ್ತೆ ಒಂದು ಕನ್ಫರ್ಮೇಷನ್ ಗೆ ಒಂದು ಬಂದು ಹೋಗಿ ಒಳ್ಳೇದಾಗುತ್ತೆ ಓಕೆ ಕರೆ ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ವಿದ್ಯಾ ಕರೆ ಮಾಡಿದ್ದಾರೆ ಬೆಂಗಳೂರಿಂದ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕು ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಬೇಕಿತ್ತು ಮನೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಅಮ್ಮ ಗುರುಜಿ ಅವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಮಾ ಈಗ ಈ ಮನೆ ಸ್ವಂತ ಮನೆನಾ ಬಾಡಿಗೆ ಮನೆನಾ ಇರೋದು ಈ ಮನೆಗೆ ಬಂದು ಎಷ್ಟು ವರ್ಷಗಳು ಆಯ್ತು ಸೊ ಹತ್ತು ವರ್ಷದಿಂದನೂ ಸಮಸ್ಯೆ ಇದೆಯಾ ಅಥವಾ ಈ ನಡುವೆ ಒಂದ್ ಎರಡು ಮೂರು ವರ್ಷದಿಂದ ಸಮಸ್ಯೆ ಬರ್ತಾ ಇದೆ ಕುಟುಂಬದ ವಿಚಾರದಲ್ಲಿ ಹಾಗಿದ್ರೆ ಮನೆ ವಿಚಾರದಲ್ಲಿ ಇಲ್ಲಿ ಬರೋದಿಲ್ಲ ಮಧ್ಯಕಾಲದಲ್ಲಿ ಅಂದ್ರೆ ಈ ಹತ್ತು ವರ್ಷದ ಈಗ ಎರಡು ಮೂರು ವರ್ಷದ ಹಿಂದೆ ಏನಾದ್ರೂ ಮಾಡಲ್ಪಟ್ಟಂತ ಪ್ರಯೋಗಗಳ ಏನಾದ್ರೂ ಆಗಿರಬಹುದು ಅಥವಾ ನೀವು ಏನಾದ್ರೂ ಬಿಸ್ನೆಸ್ ವಿಚಾರದಲ್ಲಿ ಬದಲಾವಣೆ ಮಾಡ್ಕೊಂಡಿರುವಂತಹ ವಿಚಾರದಲ್ಲಿ ಆಗಬಹುದು ತೊಂದರೆಗಳಾಗಿರಬಹುದು ಏನಾದ್ರೂ ಅಮಾವಾಸ್ಯೆ ಉಣಿಪ ಬಂದಾಗ ಏನಾದ್ರೂ ಆರೋಗ್ಯದ ವಿಚಾರದಲ್ಲಿ ಅಥವಾ ಏನಾದ್ರೂ ಸಮಸ್ಯೆ ಕಾಣ್ತಾ ಇರುತ್ತಾ ತುಳಸಿ ಗಿಡ ಏನಾದ್ರೂ ಒಣಗ್ತಾ ಇರುತ್ತಾ ಜಾಸ್ತಿ ತುಳಸಿ ಗಿಡ ಯಾವ್ದು ಇಲ್ಲ ಗುರುಜಿ ಎಷ್ಟು ಹಚ್ಚಿದ್ರು

ಯಾಕಂತ ಹೇಳಿದ್ರೆ ನಾನು ಒಂದು ಸೈಂಟಿಫಿಕ್ಕಾಗಿ ಮಾತನಾಡಿ ಕೆಲವೊಂದು ಪರಿಹಾರಗಳು ಕೊಡೋದು ಸುಮ್ಮನೆ ಯಾರೋ ಹೇಳಿದ್ರು ಅದೇನೋ ಮಾಡಿಸ್ಬಿಟ್ಟವ್ರೆ ಇನ್ನೇನೋ ಆಗ್ಬಿಟ್ಟಿದೆ ಅಂತ ನಾನು ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಯಾಕಂದರೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಅದಕ್ಕೆ ಏನು ಮಾಡ್ಕೋಬಹುದು ಸೈಂಟಿಫಿಕ್ಕಾಗಿ ಅಂತೇಳಿ ನಾನು ಕೊಡ್ತಾ ಇರ್ತೇನೆ ಇದಕ್ಕೆ ಒಂದು ಪರಿಹಾರ ಏನು ಮಾಡ್ಕೋಬಹುದು ಅನ್ನೋದಕ್ಕಿಂತ ಸಮಸ್ಯೆ ಏನಿದೆ ಅಂತ ಹುಡುಕಬೇಕಾಗುತ್ತೆ ಜನರಲ್ಲಾಗಿ ಈ ಮಾಧ್ಯಮದಲ್ಲಿ ಹೇಗೆ ಅಂದರೆ ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ಟ ತಕ್ಷಣ ಈಗ ಈ ಗೋಚಾರದಲ್ಲಿ ಹೇಗಿದೆ ಒಂದು ಒಂದು ಪ್ರಶ್ನೆಗೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಕೊಡಬಹುದು ಇದು ಇಡೀ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಆರ್ಥಿಕದಿಂದ ಆರೋಗ್ಯದ ವಿಚಾರದಿಂದ ಹಿಡಿದು ಮನೆ ಅಭಿವೃದ್ಧಿ ವಿಚಾರದವರೆಗೂ ಸಮಸ್ಯೆ ಆಗಿರುವಂಥದ್ದು ಕಾಣ್ತಾ ಇದೆ ಹಾಗಾಗಿ ಒಂದು ಕಟ್ಟು ವೀಳೆದೆಲೆ ಬಟ್ಲಾಡಿಕೆ ಲೆಕ್ಕ ಹಾಕಬೇಡಿ ಎಷ್ಟು ಒಂದು ಎಷ್ಟು ಬರುತ್ತೋ ಅಷ್ಟು ಮತ್ತು ಒಂದು ಸ್ವಲ್ಪ ಚಿಲ್ಲರೆ ಕಾಸು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ನೇರವಾಗಿ ನನ್ನ ಕಚೇರಿಗೆ ಬಂದು ಭೇಟಿ ಮಾಡಿ ಪ್ರಶ್ನಶಾಸ್ತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಯಾರಿಂದ ಉದ್ಭವ ಆಗಿದೆ ಏನೆಲ್ಲ ತೊಂದರೆಗಳಾಗಿದೆ ಅನ್ನುವಂಥದ್ದನ್ನು ಪ್ರಶ್ನಶಾಸ್ತ್ರದಲ್ಲಿ ತಿಳ್ಕೊಳ್ಬಹುದು ಇದರಿಂದ ನಿಮಗೆ ಏನು ಪರಿಹಾರವನ್ನು ಕೊಡಬಹುದು ಏನು ನೀವೇ ಸರಳ ಸರಳವಾಗಿ ಮಾಡ್ಕೊಳ್ಳೋದು ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಸುಮ್ಮನೆ ಏನೋ ಹೀಗೆ ಸಾಲ ಮಾಡ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಹೋಮಗಳು ಮಾಡ್ಕೊಳ್ಳೋ ಆಗುದಿಲ್ಲ ಅಂಥವ್ರಿಗೂ ಕೈಗೆಟ್ಗುವಂಥದ್ದನ್ನು ಈಗಾಗಲೇ ರೆಫರ್ ಮಾಡಿದ್ದೀನಿ ಬಹಳ ಜನ ನನ್ನ ಹತ್ರ ಬಂದವ್ರಿಗೆ ಅನುಕೂಲ ಆಗುತ್ತೆ ಮಾಡಬಹುದು ಗುರುಗಳೇ ಸಮಸ್ಯೆ ಇದ್ದಂಥದ್ದು ಬಗೆಹರಿಸ್ಕೋಬಹುದು ಗುರುಗಳೇ ಆಗುತ್ತೆ ಅನ್ನೋಂಥವ್ರಿಗೆ ನಾನೇ ಖುದ್ದಾಗಿದ್ದು ಹೋಮ್ಗಳನ್ನು ಮಾಡಿಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಅದು ಎರಡಕ್ಕೂ ನಾವು ಕೊಡಬೇಕು ಸುಮ್ಮನೆ ಸಾಲ ಇದ್ದಾಗ ನೋಡಮ್ಮ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ರೆ ಪಾಪ ಒಡವೆ ಇಟ್ಬಿಟ್ಟು ಅಥವಾ ಎಲ್ಲ ಸಾಲ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ಖಂಡಿತ ಫಲ ಕೊಡೋಲ್ಲ ಹಾಗಾಗಿ ಸತಿ ನನ್ನ ಬಂದು ಭೇಟಿ ಮಾಡಿ ಅದಕ್ಕೆ ಏನು ಸಮಸ್ಯೆ ಇದೆ ಅಂತ ಹುಡುಕಿ ಅದಕ್ಕೆ ಸರಳವಾಗಿ ಮಾಡಿ ಮಾಡ್ಕೋಬಹುದಾ ಅಥವಾ ಯಾವ ರೀತಿ ಮಾಡಿದ್ರೆ ಒಳ್ಳೇದಿದೆ ಅನ್ನುವಂಥ ತಿಳ್ಕೊಂಡ್ರೆ ಖಂಡಿತ ನಿಮ್ಮ ಸಮಸ್ಯೆ ಬಗ್ಗೆ ಅರಿಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ನಾಗರಭಾವಿಯಿಂದ ಕರೆ ಮಾಡಿದರೆ ಜಯದೇವ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕು ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಆದ್ರೆ ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದು ಮಾತನಾಡಿ ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ ನಮಸ್ತೆ ಅಪ್ಪ ಮನೆಯಲ್ಲಿ ಈಗಾಗ್ಲೇ ನವಿಲ್ ಗರಿ ಇಟ್ಟಿದ್ದೀರಾ ಇದು ನಾನು ಒಂದು ಈಗ ನವಿಲುಗರಿ ಎಲ್ಲ ಮಾರ್ತಾ ಇರ್ತಾರೆ ತಂದು ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಒಂದು ಪ್ರಾಣಿಗೆ ಅದನ್ನು ಕೆಲವೊಂದು ಏನು ಮಾಡ್ತಾರೆ ದುಡ್ಡು ಗಾಸಿಗೆ ಅದನ್ನು ಅದನ್ನು ಏನಾದರೂ ತೊಂದರೆ ಮಾಡಿ ನವಿಲುಗರಿ ಇರುತ್ತೆ ಅಕಸ್ಮಾತ್ ಏನಾದರೂ ಕೆಲವೊಂದು ನವಿಲುಗರಿ ಅಲ್ಲಿ ಬಿದ್ದಿರುತ್ತೆ ಅದನ್ನು ತಂದು ಮಾಡುವಂಥ ಪರಿಸ್ಥಿತಿ ಇಲ್ಲ ಆದರೆ ಈಗಾಗಲೇ ನೀವು ಇಟ್ಟಿದ್ದೀರಾ ಅದು ಇಡೋದು ಒಳ್ಳೇದೋ ಇಲ್ವೋ ಅನ್ನುವಂಥದ್ದು ಒಂದು ಪ್ರಶ್ನೆ ನೋಡಿ ಮನೆಯಲ್ಲಿ ನವಿಲುಗರಿ ಇತ್ತು ಅಂತೇಳಿದ್ರೂ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಮತ್ತು ದಂಪತಿಗಳ ಕಲಹಗಳು ಏನಾದರೂ ಇದ್ದರೆ ನೋಡಿ ಯಾವಾಗಲೂ ಕಿರಿಕಿರಿ ಹಾಳು ಮಾಡಿ ಕೊಂತ ಇರ್ತಾರೆ ಹೊಂದಾಣಿಕೆ ಇರಲ್ಲ ಅನ್ನುವಂಥವ್ರು ಸಹ ಮಲ್ಕೋಣ ಕೋಣೆಯಲ್ಲಿ ಇಟ್ಟರೆ ಭಾಳ ಒಳ್ಳೆಯದು ನಾವು ಹಿಂದೆ ಓದೋವಂಥ ಸಂದರ್ಭದಲ್ಲೇ ಒಂದು ಪುಸ್ತಕದ ಒಳಗಡೆ ಇಡ್ತಾ ಇದ್ರು ಯಾಕಂದರೆ ಒಳ್ಳೆಯ ಒಂದು ಸದ್ವಿನಯತ ಸಂಪದ ಲಭ್ಯ ಆಗಲಿ ಅಂತೇಳಿ ಯಾಕಂದರೆ ನವಿಲಿಗೆ ನಾವು ಬುಧನ ಒಂದು ಪ್ರಾಣಿ ವರ್ಗದಲ್ಲಿ ನಾವು ನೋಡಬಹುದು ಹಾಗಾಗಿ ಬುಧ ಬಂದು ಪ್ರಜ್ಞಾಕಾರಕ ಬುದ್ಧಿಯನ್ನು ಕೊಡ್ತಾನೆ ಚಾತುರ್ಯವನ್ನು ಕೊಡ್ತಾನೆ ಅಂತ ಹೇಳುತ್ತೆ ನಮ್ಮ ಟ್ಯಾಲೆಂಟ್ ಹೇಗಿರುತ್ತೆ ಅದರ ಮೇಲೆ ನಾವು ದುಡಿಯೋದ್ರಲ್ಲಿ ಸಂಪಾದನೆ ಚೆನ್ನಾಗಿರುತ್ತೆ ನೋಡಿ ಲಿಂಕ್ ಹೆಂಗಿದೆ ಅಂದರೆ ಆರ್ಥಿಕವಾಗಿಯೂ ಅಭಿವೃದ್ಧಿ ಆಗ್ಬೋದು ಸಾಲ ಋಣ ಕರ್ಮಗಳು ಇರುತ್ತೆ ಅಂತ ಹೇಳುತ್ತೆ ಇನ್ನೊಂದು ಬುದ್ಧಿಶಕ್ತಿ ಜಾಸ್ತಿ ಬೆಳೆಯುತ್ತೆ ಅನ್ನುವಂಥದ್ದಿದೆ ಮತ್ತು ಅದ್ರ ಜೊತೆಗೆ ದಂಪತಿಗಳ ನಡುವೆ ಕಲಹಗಳು ಏನಾದರೂ ಉಂಟಾಗ್ತಾ ಇದ್ರೂ ಪರಿಹಾರ ಸಿಗುತ್ತೆ ಅಂತ ಹೇಳುತ್ತೆ ಯಾಕಂದರೆ ಕೃಷ್ಣನ ಯಾವಾಗಲೂ ಸಹ ತಲೆಯಲ್ಲಿ ಇಟ್ಕೊತಾ ಇದ್ದ ನವಿಲ್ಗರಿನ ಯಾಕಂತ ಹೇಳಿದ್ರೆ ಬಾಂಧವ್ಯತೆಯನ್ನು ಕೊಡುವಂಥದ್ದಾಗುತ್ತೆ ಸೊ ಇಟ್ಕೋಬಹುದು ಏನು ಅದೇನು ತೊಂದರೆ ಇಲ್ಲ ನಿಮ್ಮ ಹಿಂದೆಯಿಂದ ಯಾರೋ ಮನೆಯಲ್ಲೇ ಇದೆ ಅಂತ ಹೇಳಿದ್ರೆ ಅದನ್ನೇನು ಬಿಸಾಕೋದು ಅದೊಂದು ಬೇಡ ಅಂತ ಏನು ಬೇಡ ಇಟ್ಕೊಳ್ಳಿ ಅದು ಇಟ್ಕೊಳ್ಳುವಂಥ ಜಾಗದಲ್ಲಿ ದೇವ್ರ ಮನೆಯಲ್ಲಿ ಗರಿನೂ ಮತ್ತು ಈ ನಾವು ಮೊಸರು ಕಡಿತೀವಲ್ಲ ಏನು ಕೋಲು ಅದೂ ಅದ್ರ ಜೊತೆ ಇಟ್ಟರೆ ಸಾಲ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಮಲ್ಕೋಳೋ ಕೋಣೆಯಲ್ಲಿ ಒಂದು ಬೋಲೆಯಲ್ಲಿ ಯಾವುದೊಂದು ಡಿಸೈನ್ ಬರುತ್ತಲ್ವ ಅದರಲ್ಲಿ ಒಂದು ನಾಲ್ಕೈದು ಕುಚ್ಚು ಹಾಕಿಟ್ರೇ ದಂಪತಿಗಳು ಹೊಂದಾಣಿಕೆ ಅಥವಾ ಕೃಷ್ಣ ರಾಧಾಕೃಷ್ಣ ಭಾವಚಿತ್ರದಲ್ಲಿ ಇಡೋದ್ರಿಂದ ಹೊಂದಾಣಿಕೆ ವಿಚಾರದಲ್ಲಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತಪ್ಪ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಅರಸಿಕೆರೆಯಿಂದ ಕರೆ ಮಾಡಿದರೆ ಪೂಜಾ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕು ನನ್ನ ಬಗ್ಗೆನೇ ಕೇಳಬೇಕಿತ್ತು ಓಕೆ ಅಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಹುಟ್ಟಿದ ಸಮಯ ರಾತ್ರಿ ಹನ್ನೊಂದು ನಲವತ್ತು ಓಕೆ ಅಮ್ಮ ಗುರುಜಿ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ನೀರಾಮ ಮಾಡ್ತಾ ಇದ್ದೀರಾ ತಾವು ಮದ್ವೆ ಆಗಿದ್ಯಾ ಇಲ್ಲ ನಾನು ಎಂ ಬಿ ಎಲ್ಲ ಓದ್ತಾ ಇದ್ದೀರಾ ಏನ್ ಕೇಳ್ಬೇಕಾಯ್ತು ನಮ್ಮ ಬಗ್ಗೆ ಏನಾದರೂ ಕೇಳಬೇಕು ನೋಡಮ್ಮ ನಿಮ್ಗೆ ಚೆನ್ನಾಗಿದೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗಲ್ಲಿ ಇರಬೇಕು ನಾನು ಏನಾಗುತ್ತೋ ಇನ್ನೇನು ಮಾಡ್ತೀನೋ ಇಲ್ವೋ ಮೈಂಡ್ ಮೈಂಡ್ಸೆಟ್ ಎರಡು ಯೋಚನೆಗಳು ಅದು ಸರಿನೋ ಇದು ಸರಿನೋ ಗೊಂದಲ ಜಾಸ್ತಿ ಇಟ್ಕೊಳ್ಳುವಂಥದ್ದು ಮತ್ತೆ ಅದ್ರ ಜೊತೆಗೆ ಕೋಪ ಕಡಿಮೆ ಮಾಡ್ಕೋಬೇಕು ಯೋಗ ಚೆನ್ನಾಗಿದೆ ಸಾಮಾನ್ಯವಾದಂಥ ಸಮಸ್ಯೆ ಅಷ್ಟೇ ಇದರಲ್ಲಿ ಏನೋ ತೊಂದರೆ ಇದೆ ಅಥವಾ ಏನೋ ದೊಡ್ಡ ಮಟ್ಟಿಗೆ ಸಮಸ್ಯೆ ಬರುತ್ತೆ ಅನ್ನೋವಂಥದ್ದು ಏನಿಲ್ಲ ಯೋಗ ಫಲ ಚೆನ್ನಾಗಿದೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಇರಬೇಕು ಯಾವಾಗೂ ಪಾಸಿಟಿವ್ ಥಿಂಕಿಂಗಲ್ಲಿ ಇರಬೇಕು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದರೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಕೆಲಸದ ವಿಚಾರ ಮತ್ತು ಮದುವೆ ವಿಚಾರದಲ್ಲಿಯೂ ಸಹ ಚೆನ್ನಾಗಿದೆ ಹೆಚ್ಚಿನ ಮಟ್ಟಿಗೆ ಗಣಪತಿ ಆರಾಧನೆ ಮಾಡ್ಕೊಮ್ಮ ನಿಮಗೆ ಒಳ್ಳೇದಾಗುತ್ತೆ ಯಾವಾಗಲೂ ಒಂದು ಗಣಪತಿದ ಒಂದು ಸಿಂಬಲ್ ಇರೋ ಅಂಥದ್ದು ಬೆಳ್ಳಿದೋ ಒಂದು ಏನಾದರೂ ಮಾಡಿ ಚೈನಲ್ಲಿ ಹಾಕೋ ಅಥವಾ ದಾರದಲ್ಲಿ ಎಲ್ಲೋ ಕಲರ್ದ ದಾರದಲ್ಲಿ ಕಂಠದಲ್ಲಿ ಇದ್ದರೆ ಗಣಪತಿಯ ಅನುಗ್ರಹ ಸದಾಕಾಲ ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಇನ್ನು ಗುರುಜಿ ನಾವು ಮಾತನಾಡ್ತಾ ಇದ್ವಿ ವಿವಾಹ ವಿಳಂಬದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಅದರಲ್ಲೂ ಕೂಡ ಕುಜದೋಷದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಈಗ ಸಾಮಾನ್ಯವಾಗಿ ಕುಜದೋಷ ಇದ್ರೆ ಕುಜದೋಷ ಇರೋರ್ನೇ ವಿವಾಹ ಆಗ್ಬೇಕಾ ಅಥವಾ ಹೇಗೆ ಅದು ಯಾಕೆ ಆ ರೀತಿ ಸಾಮಾನ್ಯವಾಗಿ ನೋಡಿ ಕುಜ ಒಬ್ರಿಗಿದ್ದು ಒಬ್ರಿಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ ಆಗುತ್ತೆ ಬೆಳವಣಿಗೆ ಆರ್ಥಿಕವಾಗಿ ಆಗ್ಬೋದು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಆದರೆ ಶ ಶಾಸ್ತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಹೊಂದಾಣಿಕೆ ವಿಚಾರ ಸಾಲಾವಳಿ ಅಥವಾ ಈ ಜಾತಕಗಳ ಹೊಂದಾಣಿಕೆ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ವಧುವಿಗೆ ಕಡಿಮೆ ಇದ್ದು ವರನಿಗೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನೋಡಿ ವರನಿಗೆ ಜಾಸ್ತಿ ಇರಬೇಕು ಕುಜದೋಷ ಕುಜ ವರನಿಗೇನಾದರೂ ಏಳನೇ ಮನೇಲಿದ್ದು ವಧುವೇನಾದರೂ ನಾಲ್ಕನೇ ಮನೇಲಿದ್ದರೆ ವಿವಾಹವನ್ನು ಮಾಡ್ಕೊಳ್ಳೋದ್ರಿಂದ ಇಂಪ್ರೂಮೆಂಟ್ ಚೆನ್ನಾಗಾಗುತ್ತೆ ಅನ್ನೋ ಅಂಥದ್ದು ಇರುತ್ತೆ ಹುಡುಗನ ಆಯುಷ್ಯ ಆಗುತ್ತೆ ಮತ್ತು ಅದರ ಜೊತೆಗೆ ಕೆಲವು ಮದುವೆ ಆದಮೇಲೆ ನೋಡಪ್ಪ ಮದುವೆ ಆದಮೇಲೆ ಸೊಸೆ ಬಂದ್ಲು ಮನೆಗೆ ಅಭಿವೃದ್ಧಿ ಚೆನ್ನಾಗಾಯಿತು ಯಾವುದೋ ಕೋರ್ಟ್ ಕೇಸಸ್ ನಡೀತಾ ಇತ್ತು ಅಥವಾ ಯಾವುದೋ ದುಡ್ಡು ಬರಬೇಕಾಗಿತ್ತು ಆ ಮಗು ಮದುವೆ ಆಗಿ ನಾಲ್ಕೈದು ತಿಂಗಳಲ್ಲಿ ನನಗೆಲ್ಲ ಅನುಕೂಲ ಆಯಿತು ಮನೆಯೂ ಆಯಿತು ಇವೆಲ್ಲ ನಾವು ಕೆಲವು ಕುಟುಂಬಗಳಲ್ಲಿ ನಾವು ಕೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಆ ರೀತಿ ಇರೋ ಕಾಂಬಿನೇಷನ್ಸ್ ಇರುವಂಥದ್ದು ಇವತ್ತು ನೋಡಿ ಕುಜದೋಷ ಆಗ್ಬೋದು ಅಥವಾ ಆಶ್ಲೇಷ ನಕ್ಷತ್ರ ಆಗ್ಬೋದು ಅಥವಾ ಮೂಲ ನಕ್ಷತ್ರ ಆಗ್ಬೋದು ಮೂಲ ನಕ್ಷತ್ರ ಮಂಗಳವಾರ ಶುಕ್ರವಾರ ಮೂಲ ನಕ್ಷತ್ರ ಅಮಾವಾಸ್ಯ ಪೌರ್ಣಮಿ ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೌರ್ಣಮಿ ಮೂಲ ಆಶ್ಲೇಷ ನಕ್ಷತ್ರ ಮಂಗಳವಾರ ಅಥವಾ ಶುಕ್ರವಾರ ಹುಟ್ಟಿರುವಂತಹ ಹೆಣ್ಣು ಮಕ್ಕಳನ್ನ ನಾವು ಈಗಾಗಲೇ ಮದುವೆ ಮಾಡ್ಕೊಂಡಿರುವಂಥ ಕುಟುಂಬಗಳಲ್ಲಿ ನಾವು ನೋಡೋದ್ರೆ ಅಭಿರುಚಿ ಚ ಅಭಿವೃದ್ಧಿ ಚೆನ್ನಾಗಿರ್ತಾರೆ ಯಾಕಂತ ಹೇಳಿದ್ರೆ ಇಂಪ್ರೂಮೆಂಟ್ ಚೆನ್ನಾಗಿ ಆಗುವಂಥದ್ದಿಲ್ಲ ಇರುತ್ತೆ ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬಹುದು ಯಾಕಂತ ಹೇಳಿದ್ರೆ ಸುಮ್ಮನೆ ದೋಷ ನಕ್ಷತ್ರ ದೋಷ ಇದೆ ಅಥವಾ ಕುಜದೋಷ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಆ ಮಗು ಕಾಲುಗುಣ ಹೇಗಿದೆ ಬಂದಮೇಲೆ ಕುಟುಂಬದಲ್ಲಿ ಅನ್ಯೋನ್ಯತೆ ಹೇಗಿರುತ್ತೆ ಇವೆಲ್ಲವನ್ನು ಸಹ ಈ ಕುಜದೋಷದ ವಿಚಾರದಲ್ಲಿ ಮತ್ತು ಈ ನಕ್ಷತ್ರಗಳ ದೋಷಗಳ ವಿಚಾರದಲ್ಲಿ ನಾವು ತಿಳ್ಕೊಳ್ಳಬಹುದು ಎಷ್ಟು ಉಪಯೋಗ ಬರುತ್ತೋ ಕೆಲವೊಂದು ವಸ್ತುಗಳು ಅಷ್ಟೇ ನಮಗೆ ಕೆಟ್ಟು ಫಲಗಳನ್ನು ಕೊಡ್ತಾ ಇರುತ್ತೆ ಎಷ್ಟು ಸಮಸ್ಯೆ ಇದೆಯೋ ಅಷ್ಟೇ ನಮಗೆ ಉಪಯೋಗಕ್ಕೆ ಬರುವಂಥದ್ದಿರುತ್ತೆ ನಾನು ಕೆಲವೊಂದು ವಸ್ತುಗಳ ವಿಚಾರದಲ್ಲಿ ಈ ಮಾತು ಹೇಳಿದೆ ಅದೇ ರೀತಿ ಕೆಲವೊಂದು ದೋಷಗಳಿದ್ದಂಥವ್ರಿಗೆ ನಮಗೆ ಉಪಯೋಗ ಹೇಗೆ ಅಂತ ಹೇಳಿದ್ರೆ ಅಭಿವೃದ್ಧಿಯೂ ಕಾಣಬಹುದು ಅದನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಶಾಂತಿ ಕರ್ಮಗಳನ್ನು ಮಾಡಿಕೊಂಡು ವಿಚಾರದಲ್ಲಿ ನೋಡಿ ಮದುವೆ ಮಾಡಿಕೊಂಡ್ರೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕುಜದೋಷ

ಇದರಿಂದ ಎಣಿಕೆ ಮಾಡಿದಾಗ ಯಾವ ಮನೆಯಲ್ಲಿ ಇದೆ ಅಂತ ನಾವು ನೋಡಿದಾಗ ಇಪ್ಪತ್ತೈದು ಭಾಗದಷ್ಟು ಮತ್ತೆ ಅದರ ಜೊತೆಗೆ ಐವತ್ತು ಭಾಗದಷ್ಟು ಅಥವಾ ಎಪ್ಪತ್ತೈದು ಭಾಗದಷ್ಟು ಕುಜದೋಷ ಇದೆ ಅಂತ ನಾವು ತಿಳ್ಕೊಳ್ಬಹುದು ಅಥವಾ ನೂರರ ಭಾಗದಷ್ಟು ಆ ಮಗುಗೆ ಕುಜದೋಷ ಅಂತ ತಿಳ್ಕೊಬಹುದು ಉದಾಹರಣೆಗೆ ನಾನು ಅದನ್ನೇ ಹೇಳೋದು ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಮದುವೆ ವಿಚಾರದಲ್ಲಿ ತೊಂದರೆಗಳು ಮಾಡುತ್ತೆ ಕುಜಪ್ರಭಾವ ಅನ್ನುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಏನಾದರೂ ಇಪ್ಪತ್ತೈದು ಭಾಗದಷ್ಟು ಕುಜದೋಷ ಇದ್ದರೆ ವರನ್ಗೆ ಐವತ್ತು ಭಾಗದಷ್ಟು ಕುಜದೋಷ ಏನಾದರೂ ಇದ್ದರೆ ಸೊ ಇಬ್ಬರಿಗೂ ಚೆನ್ನಾಗಿ ಅಭಿಪ್ರಾಯ ಅಭಿವೃದ್ಧಿ ಆಗುತ್ತೆ ಅಥವಾ ಓದೋಗೆ ಐವತ್ತು ಭಾಗದಷ್ಟು ಇದ್ದು ವರೆಂಗ್ ನೂರು ಭಾಗದಷ್ಟು ಕುಜದೋಷ ಇದ್ರೇನು ಸಕ್ಸಸ್ ಇರುತ್ತೆ ಆದರೆ ಒದೋಗಿ ನೂರರಷ್ಟು ಕುಜದೋಷ ಸಂಪೂರ್ಣ ಕುಜನ ದೃಷ್ಟಿ ಪ್ರಭಾವಕ್ಕೆ ಒಳಗಾದಾಗ ವರಂಗ್ಗೆ ಇಪ್ಪತ್ತೈದು ಭಾಗನೋ ಐವತ್ತು ಭಾಗ ಇದ್ರೆ ಅಲ್ಲಿ ಕ್ಷೀಣ ಆಗ್ತಾನೆ ಅಭಿವೃದ್ಧಿ ಇರೋದಿಲ್ಲ ಯಾವುದೇ ತೊಂದರೆಗಳು ಆಗೋದಂಥದ್ದು ಇರಲ್ಲ ಇಂಪ್ರೂವ್ಮೆಂಟ್ ಕಡಿಮೆ ಇರುತ್ತೆ ಅಂತ ಹೇಳುತ್ತೆ ಅದಕ್ಕೆ ನಾವು ಮದುವೆ ಸಾಲಾವಳಿ ನೋಡುವಾಗ ಕುಜ ಇರುವಂತಹ ಜಾಗ ಪ ಫಲ ಹೇಗಿರುತ್ತೆ ಮತ್ತು ಕೂಟವನ್ನು ಲೆಕ್ಕಾಚಾರವನ್ನು ಮಾಡೋದು ಇವೆಲ್ಲವನ್ನು ಆ ಒಂದು ಕುಜನ ಪ್ರಭಾವ ಹೇಗಿರುತ್ತೆ ಅನ್ನೋವಂಥದ್ದು ತಿಳ್ಕೊಳ್ಬಹುದು ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಪರ್ಸೆಂಟೇಜ್ ಅಂತನೂ ಇದೆ ಹೇಗೆ ಇಷ್ಟಿಷ್ಟು ಭಾಗದಷ್ಟು ಫಲ ಕೊಡುತ್ತೆ ಇಷ್ಟು ಒಳ್ಳೆಯ ಫಲಗಳನ್ನು ಕೊಡುತ್ತೆ ಇಷ್ಟು ಸಮಸ್ಯೆಗಳನ್ನು ತಂದಿಡುತ್ತೆ ಅಂತ ಸಾಮಾನ್ಯವಾಗಿ ನೋಡಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೇನೆ ಯಾವಾಗಲೂ ಅಷ್ಟೇ ನನ್ನ ಅನುಭವ ಏಕೆಂದರೆ ಯಾವುದೇ ಕೆಲವೊಂದು ಗ್ರಂಥದಲ್ಲೋ ಅಥವಾ ಯಾವುದೋ ಒಂದು ಬುಕ್ಸಲ್ಲಿರುವಂಥದ್ದಲ್ಲ ಯಾಕಂದರೆ ಪ್ರತಿನಿತ್ಯದ ವಿಚಾರದಲ್ಲಿ ನಾವು ನೋಡಿದ ಮದುವೆಗೆ ಭಾಳ ಜನ ಬರ್ತಾರೆ ಕೆಲವೊಂದು ಮದುವೆ ಆಗ್ತಾ ಇಲ್ಲ ಪ್ರೇತ ಬಾಧೆ ನೆಗೆಟಿವ್ ಎನರ್ಜಿ ಕೆಲವೊಂದು ಅದ್ರ ಬಗ್ಗೆ ಜಾಸ್ತಿ ನಾನು ಕೆಲವೊಂದು ಅಧ್ಯಯನ ಮಾಡಿರ್ತೀನಿ ಮದುವೆ ವಿಚಾರದಲ್ಲಿ ಅಷ್ಟೇ ಪ್ರತಿನಿತ್ಯ ಬಂದರೆ ನೋಡ್ತಾ ಇರ್ತೇನೆ ಓ ಈ ಗ್ರಹ ಇದ್ದರೆ ಈ ಕಾಂಬಿನೇಷನ್ಸು ನೋಡಿ ಈ ಮಗು ವಿಚ್ಛೇದನೆ ಆಗಿದ್ದು ಕಾರಣ ಏನಪ್ಪಾ ಅಂದರೆ ಈ ಕುಜ ಶನಿ ಪ್ರಭಾವ ಇವೆಲ್ಲ ಲೆಕ್ಕಾಚಾರ ಮಾಡಿದಾಗ ಭಾಳ ನನಗೆ ಕಂಡಂಥ ಒಂದು ಸರ್ವೆ ಮಾಡಿದಂತಹ ಒಂದು ಅನುಭವ ಯಾಕಂದರೆ ಕೆಲವೊಂದು ನಮಗೆ ಜಾಸ್ತಿ ಈಗ ನೀವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ಅದೇ ಕೆಲಸ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಗೆ ಏನು ಮಾಡಿದ್ರೆ ಯಾಕೆ ಬಿಸ್ನೆಸ್ ಮಾಡಬೇಕು ಅನ್ನೋ ಹೆಂಗೆ ಐಡಿಯಾ ಬರುತ್ತೋ ಜ್ಯೋತಿಷ್ಯರಿಗೂ ಹಾಗೆ ಅನುಭವ ಆಗ್ತಾ ಆಗ್ತಾ ಈ ಗ್ರಹದ ಪ್ರಭಾವ ಅಂತ ಹೇಳ್ತೀವಿ ನಮಗೂ ಆ ರೀತಿ ಆಗಿರುತ್ತೆ ಅದರಲ್ಲಿ ಕುಜಾ ಮತ್ತು ಶುಕ್ರರ ಕಾಂಬಿನೇಷನ್ಸ್ ಇದ್ದಾಗ ಆಲ್ಮೋಸ್ಟ್ ನಾನು ಬಹಳ ಜನಕ್ಕೆ ನೋಡ್ತಾ ಇರ್ತೇನೆ ಒಂದು ವಿವಾಹದ ನಂತರ ಅಷ್ಟು ಸುಖವಾಗಿರೋದಿರೋದು ಕಡಿಮೆ ಆಗಿರೋ ಅಂಥದ್ದಿದೆ ಅದಕ್ಕೆ ನಾನು ಕಂಡಿಡಿದಿನಿ ಈ ಥರ ಕುಜಾ ಮತ್ತೆ ಶುಕ್ರರು ಇಬ್ರು ಒಂದೇ ಮನೆಯಲ್ಲಿ ಅದು ವರನ್ ಜಾತಕ ಆಗ್ಬೋದು ಅಥವಾ ಜಾತಕ ಆಗ್ಬೋದು ಕಳತ್ರಕಾರಕರು ಅವರಿಬ್ರು ಹಾಗಾಗಿ ಇಬ್ಬರು ಒಂದೇ ಮನೆಯಲ್ಲಿದ್ದಾಗ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ವಿಚಾರ ಮತ್ತೆ ಕುಜ ಒಬ್ಬನೇ ಏಳನೇ ಮನೆಯಲ್ಲಿ ಇದ್ದಾಗ ಅಥವಾ ಎಂಟನೇ ಮನೆಯಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತ ಕುಜ ಶಾಂತಿ ಕುಜ ಜಪ ಹೋಮ ಹವನಾದಿಗಳನ್ನು ಮಾಡ್ತಾರೆ ಆದರೆ ಅದಕ್ಕೆ ಸರಳವಾದಂತಹ ಒಂದು ಪರಿಹಾರಗಳು ಏನಪ್ಪಾ ಅಂತ ಹೇಳಿದ್ರೆ ಕುಜನಿಗೆ ರತ್ನಗಳು ಯಾವುದು ಹವಳ ಹಲ್ವಾ ಹಾಗಾಗಿ ಹೌಳಗಳನ್ನ ಕೋರಲ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಎರಡು ತರ ಬರುತ್ತೆ ಒಂದು ಬಿಳಿ ಹವಳಗಳು ಬರುತ್ತೆ ಅದು ನಮಗೆ ನಾರ್ತ್ ಕಡೆ ಜಾಸ್ತಿ ಇರುತ್ತೆ ನಮ್ಮ ಈ ಕಡೆ ಕರ್ನಾಟಕದಲ್ಲಿ ತಮಿಳುನಾಡು ಈ ಥರ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಂಪು ಹವಳ ಜಾಸ್ತಿ ಇರ್ತಾರೆ ಯಾಕಂದರೆ ಮಾಂಗಲ್ಯಕ್ಕೆಲ್ಲ ಹಾಕಿರ್ತಾರೆ ನೋಡಿ ಯಾಕಂದ್ರೆ ಮಾಂಗಲ್ಯಕಾರಕ ಪತಿ ಆಯುಷ್ಯು ಹೆಚ್ಚಾಗ್ಲಿ ಅಭಿವೃದ್ಧಿ ಆಗಲಿ ಅಂತ ಮಾಡ್ತೀವಿ ಅದೇ ರೀತಿ ಕುಜದೋಷ ಇದ್ದಂತಹ ಹೆಣ್ಣು ಮಗು ಅಥವಾ ಗಂಡು ಮಗು ಆಗ್ಬೋದು ಸಾಧ್ಯವಾದಷ್ಟು ಅವಳದ ಒಂದು ರತ್ನಧಾರಣೆ ಅಥವಾ ಮಾಲೆಯನ್ನು ಹಾಕ್ಕೊಳ್ಳುವಂಥದ್ದು ನಾನು ಹಿಂದೆ ಸಂಚಿಕೆಯಲ್ಲಿ ಮಾತನಾಡುವಾಗ ಕುಜದೋಷ ಇದ್ದಂಥವ್ರಿಗೆ ಈ ಒಂದು ಬೆಳ್ಳಿಯಲ್ಲಿ ಟ್ರಾಯಂಗಲಲ್ಲಿ ಅಲ್ಲಿ ಅಂದ್ರೆ ತ್ರಿಭುಜ ಆಕಾರದಲ್ಲಿ ಒಂದು ಮಾಡಿಸಿ ಒಂದು ಸುಬ್ರಹ್ಮಣ್ಯ ಎಂದು ವೇಲ್ ಬರುತ್ತೆ ನೋಡಿ ವೇಲ್ ಅಂದ್ರೆ ಆಯುಧ ಅದನ್ನ ನಾವು ನೋಡ್ತೀವಿ ಅದ್ರ ಜೊತೆ ಜೊತೆಗೆ ಹೋಮ್ ಹರೀಂ ಅನ್ನುವಂಥದ್ದು ಒಂದು ಬೀಜಾಕ್ಷರವನ್ನು ಬರೆದು ಒಂದು ಅವಳದ ಮಾಲೆಯಲ್ಲಿ ಹಾಕಿ ಅಂತ ಹೇಳಿದೆ ಅದು ಬಹಳ ಕೆಲಸ ಮಾಡಿದೆ ಈ ನವರಾತ್ರಿಯಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಮನೆಯಲ್ಲಿ ಅವಳ ಇದೆ ಒಂದು ಮೂರು ಅವಳ ಇದೆ ಅಂತ ಹೇಳಿದ್ರೆ ಬಹಳ ರಿಸಲ್ಟ್ ಕೊಡುತ್ತೆ ಕೆಂಪು ಅವಳ ಬಿಳಿ ಅವಳ ಇದ್ರೆ ಇನ್ನೂ ಒಳ್ಳೇದೇ ಕೆಂಪು ಮತ್ತು ಬಿಳಿ ಎರಡೂ ಮೂರು ಮೂರು ಹವಳಗಳನ್ನು ಒಂದು ಇವತ್ತೇ ಇವತ್ತು ಸಂಜೆಯಿಂದ ಮಾಡಿ ಒಂಬತ್ತು ದಿನ ಮಾಡಿ ಈ ನವರಾತ್ರಿ ಆದಮೇಲೆ ಒಳ್ಳೆ ಕಡೆ ಸಂಬಂಧ ಸಿಕ್ಬಿಡುತ್ತೆ ಅಷ್ಟು ಫಲ ಕೊಡುವಂಥದ್ದು ಇರುತ್ತೆ ಇಡೀ ವರ್ಷ ನೀವು ಪೂಜೆ ಪುನಸ್ಕಾರಗಳು ಮಾಡೋದು ಒಂದೇ ಈ ಒಂಬತ್ತು ದಿನ ಮಾಡೋದು ಒಂದೇ ಒಂದು ಮಣ್ಣಿನ ಒಂದು ದೀಪವನ್ನು ಸಂಗ್ರಹ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗೋಮು ಹತ್ರ ಗೋಮಯನು ಎಲ್ಲ ತಗೊಂಡು ಅಲ್ಲಿ ಎಲ್ಲ ದೀಪ ಇರ್ತಾರೆ ಎಲ್ಲ ಒರೆಸ್ಕೋಬೇಕು ಆದಷ್ಟು ಸ್ವಲ್ಪ ಸಗಣಿ ಗಟ್ಟಿಯಾಗಿರಬೇಕು ಅದನ್ನು ಕೆಳಗಡೆ ಇಟ್ಟು ಅದನ್ನು ಮೇಲೆ ಮಣ್ಣಿನ ದೀಪ ಇಟ್ಟು ತುಪ್ಪ ಒಂದು ಸ್ವಲ್ಪ ಹಾಕಿ ಪ್ರತಿ ಸಂಜೆನೂ ಮಾಡಬೇಕು ಬಿಟ್ಟರೆ ಏನು ತೊಂದರೆ ಇಲ್ಲ ತಲೆ ಅಂತಲೆ ಕಟ್ಸ್ಕೊಳ್ಳೋಕೋಗ್ಬಿಡಿ ಪ್ರತಿ ಸಂಜೆ ಅದನ್ನು ತುಪ್ಪದಲ್ಲಿ ಒಂದು ಸ್ವಲ್ಪ ಗಟ್ಟಿ ಇರಬಾರ್ದು ಈಗೆಲ್ಲ ಮಳೆಗಾಲ ಸ್ವಲ್ಪ ಎಲ್ಲ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಕಾಯಿಸಿಬಿಟ್ಟು ಹಾಕಿ ಅದರಲ್ಲಿ ಈ ನಾನು ಹೇಳ್ದಲ್ಲ ಕೆಂಪು ಹಳ ಬಿಳಿ ಹೋಳನ ಇವತ್ತು ಸಂಜೆಯಿಂದ ಎಲ್ಲ ನಮಸ್ಕಾರ ಮಾಡ್ಕೊಂಡು ದೀಪಕ್ಕೆ ಪೂಜೆ ಮಾಡಿ ಪ್ರಾರಂಭ ಮಾಡಿ ಆ ಹವಳಗಳ ಏನಾಗುತ್ತೆ ಯಾವಾಗಲೂ ಅಷ್ಟೇ ಹವಳ ಈ ಪ್ಲಾಸ್ಟಿಕ್ದೆಲ್ಲ ಇರಬಾರ್ದು ಅದೇನು ಫಲ ಕೊಡೋದಿಲ್ಲ ಈ ಸಮುದ್ರದಲ್ಲಿ ಬೆಳೆಯುವಂಥದ್ದು ಅದು ಗಿಡದಲ್ಲಿ ಬೆಳೆಯುವಂಥದ್ದು ಅದೇನಾಗುತ್ತೆ ಅದು ಸಾರಾಂಶ ನಾವು ಯಾವುದೇ ಒಂದು ತರಕಾರಿಗಳು ಅಥವಾ ಬೇಳೆ ಇಂಥವೆಲ್ಲ ಬೇಯಿಸ್ತೀವಲ್ಲ ಅದು ಸಾರಾಂಶ ಹೆಂಗೆ ನೀರಲ್ಲಿ ಇಳಿಯುತ್ತೋ ಅದೇನು ಒಂಬತ್ತು ದಿನ ಇದ್ದು ಇದ್ದು ಅದರ ತುಪ್ಪದಲ್ಲಿ ಬೆ ಇರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಅದರಲ್ಲಿ ತುಪ್ಪದಲ್ಲಿ ಬೆಳೆದಂತಹದ್ದು ಒಂದು ಒಂದು ಪಾಸಿಟಿವ್ ಎನರ್ಜಿ ಏನಾಗುತ್ತೆ ದೀಪ ಹಚ್ಚಿದಾಗ ಒಂದು ವೈಬ್ರೇಷನ್ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಂಗಳ ಕಾರ್ಯ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿದೆ ಹಾಗಾಗಿ ಇದನ್ನು ಸಹ ಕುಜದೋಷಕ್ಕೆ ಬರುವಂತಹ ಕೆಲವೊಂದು ಪರಿಹಾರ ಆಗಿರುತ್ತೆ ಇದೊಂದು ಮಾಡ್ಕೋಬಹುದು ಅಥವಾ ನಿಮ್ಗೆ ಅನುಕೂಲ ಆಗುತ್ತೆ ಬೆಳಿಗ್ಗೆ ಇದ್ರೆ ಕೆಲಸಕ್ಕೆ ಹೋಗಬೇಕು ಅದರಲ್ಲಿ ಈಗೆಲ್ಲ ಕೊರೋನಾ ಇರೋದ್ರಿಂದ ಮನೆಯಲ್ಲೇ ಕೆಲಸ ಇಪ್ಪತ್ನಾಲ್ಕು ಗಂಟೆನೂ ಲ್ಯಾಪ್ಟಾಪು ಕಂಪ್ಯೂಟರ್ ಮುಂದೆನೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಊಟನೂ ಇರಲ್ಲ ರಾತ್ರಿಯೆಲ್ಲ ಏನೇನೋ ಮಾಡ್ತಾ ಇರ್ತಾರೆ ಈ ತರ ಪರಿಸ್ಥಿತಿ ಆಗಿದೆ ಇವತ್ತಿನ ಮಟ್ಟಿಗೆ ಬೆಳಗ್ಗೆ ಎದ್ದು ಸ್ನಾನನೋ ಹಾಗೂ ಇರೋದೆಲ್ಲ ಎಷ್ಟು ಹನ್ನೆರಡು ಗಂಟೆಗೆ ಎದ್ದೊಳ್ಳುವಂಥ ಪರಿಸ್ಥಿತಿ ಆಗಿದೆ ಕೆಲಸ ಇದ್ದು ಅಂದರೆ ಓಡೋಗಬೇಕಾಗಿತ್ತು ಯಾಕಂದ್ರೆ ಬಸ್ಸು ಸಿಗೋದಿಲ್ಲ ಅಥವಾ ಇನ್ಯಾವುದೋ ಬಹಳ ದೂರ ಇತ್ತು ಸೊ ಈಗೆಲ್ಲ ಏನಾಗುತ್ತೆ ನಿಧಾನ ಆಗಿರ್ತಾರೆ ಮನೆಯಲ್ಲೇ ಇರುವಂಥದ್ದು ಈ ಒಂಬತ್ತು ದಿನ ಆದ್ರೇನು ಸ್ವಲ್ಪ ಬೇಗ ಎದ್ದು ಸಾಧ್ಯವಾದಷ್ಟು ಕುಜನ ಅಷ್ಟೋತ್ತರ ಕುಜನ ಪೀಡಾ ಪರಿಹಾರ ಮಂತ್ರ ಬರುತ್ತೆ ಅಥವಾ ಇವೆಲ್ಲ ಸಿಗ್ಲಿಲ್ಲ ಸದ್ಯಕ್ಕೆ ಈಗ ಸಡನ್ನಾಗಿ ಸಿಕ್ಕಲಿಲ್ಲ ಅಂದ್ರೇನು ತೊಗರಿ ಕಾಳು ಬಹಳ ರಿಸಲ್ಟ್ ಕೊಡುತ್ತೆ ಬೇಳೆಗಿಂತ ಏನಾಗುತ್ತೆ ಭಿನ್ನ ಆಗಿರಲ್ಲ ಪೂರ್ಣ ಫಲ ಲಭ್ಯ ಆಗುತ್ತೆ ಸಿಕ್ಕಿದ್ರೆ ಒಂದು ಒಂದು ಕೆ ಜಿ ಅಷ್ಟು ತಾಮ್ರದ ಬೌಲ್ಗೆ ಹಾಕಿ ಸಾಧ್ಯವಾದಷ್ಟು ನಿಮಗೆ ಕುಜನ್ ಮಂತ್ರ ಗೊತ್ತಿರುತ್ತೆ ಈರಣ್ಯ ಸಾಮಾನ್ಯವಾಗಿ ರೋಹಿಣಿ ಶಾಯ ವಿದ್ಮಹಿ ಪೀತವರ್ಣಾಯ ದೀಮಹಿ ತನ್ನೋ ಬುಧ ಪ್ರಚೋದಯಾತ್ ಅಂತ ಹೇಳ್ತೀವಿ ಕೆಲವು ಗುರುಮಂತ್ರ ದೇವನಾಂಚ ಋಷಿನಾಂಚ ಅನ್ನುವಂಥದ್ದು ಬರುತ್ತೆ ಅದೇ ರೀತಿ ಸಹ ಈ ಕುಜನ ಅಷ್ಟು ಹತ್ರ ಮತ್ತೆ ಕುಜನ್ದ ಗಾಯತ್ರಿ ಮಂತ್ರವನ್ನು ಹೇಳ್ಬಿಟ್ಟು ಸಾಧ್ಯವಾದಷ್ಟು ಸಹ ಅದನ್ನು ಪೂಜೆ ಮಾಡಿ ಕುಜಂದು ಮಂತ್ರ ಮುಖೇಣವಾಕಿ ಕೂಡಬಹುದು ಈಗೆಲ್ಲ ಎಲ್ಲ ಸಿಗುತ್ತೆ ನವಗ್ರಹ ಮಂತ್ರಗಳು ಪೀಡಾ ಪರಿಹಾರ ಮಂತ್ರಗಳಾಗ್ಬೋದು ಗಾಯತ್ರಿ ಮಂತ್ರಗಳಾಗ್ಬೋದು ಇದನ್ನು ಸಹ ಹೇಳಿ ಒಂಬತ್ತನೇ ದಿನ ಸಾಧ್ಯವಾದಷ್ಟು ಒಂಬತ್ತನೇ ದಿನ ಒಂದು ಸ್ವಲ್ಪ ನೀರು ಒಂದು ಕಾಯಿನ ಯಾಕಂದರೆ ನಮಗೆ ಪೂರ್ಣ ಫಲ ಲಭ್ಯ ಆಗಬೇಕಲ್ವಾ ಒಂದು ಚಿಲ್ರೆ ಕಾಸು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಉದ್ರಾಣೆಯನ್ನು ಬಲಗೈ ಉದ್ರಾಣೆಯಲ್ಲಿ ಯಾರಿಗೆ ಮದುವೆ ವಿಚಾರದಲ್ಲಿ ಲೇಟ್ ಆಗ್ತಾ ಇದ್ವ ಅನುಕೂಲ ಆದರೆ ಪ್ರಾರ್ಥನೆ ಮಾಡ್ಕೊಂಡು ಬಿಡಿ ನಿಮಗೆ ಬರಲಿಕ್ಕಾಗುತ್ತೆ ಹೇಳಲಿಕ್ಕೆ ಅಂತ ಹೇಳಿದ್ರೆ ಈರಣ್ಯ ಗರ್ಭಸ್ಥಮ ಯಮ ಬೀಜಂ ವಿಭಾವ ವಸುಹು ಅನಂತ ಪುಣ್ಯ ಫಲದ ಮದಶಾಂತಿ ಪ್ರಯತ್ನ ಅಥವಾ ದೋಷಗಳ ತೊಂದರೆಗಳೇನು ನಿವಾರಣೆ ಆಗಲಿ ಅಂತ ಹೇಳಿ ಆ ತೊಗರಿ ಮೇಲೆ ಏನು ಪಾತ್ರಲಿಟ್ಟಿದ್ರೆ ಹಾಕಿ ಕೊನೆ ದಿನ ಏನು ವಿಜಯದಶಮಿ ದಿನ ತಗೊಂಡೋಗಿ ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಥವಾ ಗ್ರಾಮ ದೇವತೆ ಏನಾದ್ರು ಇದ್ರೇನೋ ಅದನ್ನು ತಗೊಂಡೋಗಿ ಕೊಡಬಹುದು ಅಥವಾ ಈಗಿನ ಕಾಲದಲ್ಲಿ ಕೆಲವರು ಮಕ್ಕಳು ವಿದೇಶದಲ್ಲಿ ಇರ್ತಾರೆ ಕುಜದೋಷದಿಂದ ಸಮಸ್ಯೆ ಆಗಿರುತ್ತೆ ಗಂಡು ಮಕ್ಕಳು ವಿಚಾರ ಆಗ್ಬೋದು ಹೆಣ್ಮಕ್ಳ ವಿಚಾರ ತಂದೆ ತಾಯಿ ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇರುವಂತವ್ರು ಆಗಿದ್ರೆ ಅಂತವ್ರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಕುಜನ್ ವೃಕ್ಷ ನಿಮ್ಮನೆ ಹತ್ರ ಸಮೀಪ ಅಥವಾ ದೇವಸ್ಥಾನದ ಹತ್ರ ಇದ್ದೇ ಇರುತ್ತೆ ಮರ ಸಾಧ್ಯವಾದಷ್ಟು ಪ್ರತಿ ಒಂಬತ್ತು ದಿನ ಸಂಜೆ ಅಥವಾ ಬೆಳಗ್ಗೆ ಹೋಗಿ ಒಂದು ಸ್ವಲ್ಪ ನೀರು ಒಂದು ತಾಮರ್ಚುಂಬಲ್ಲಿ ತೊಗೊಂಡೋಗಿ ನೀರು ಹಾಕಿ ಒಂದು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡು ಮಗಳಿಗೆ ಅಥವಾ ಮಗನಿಗೆ ಒಂದು ಬೇಗ ವಿವಾಹ ಆಗಲಿ ಅಂತ ಹೇಳಿ ಮಾಡಬಹುದು ಅಥವಾ ಇವು ಯಾವುದೂ ಆಗಲಿ ಯಾಕಂದರೆ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಯಾವುದಾದ್ರೂ ಒಂದರಲ್ಲಾದರೂ ನಿಮ್ಗೆ ಕ್ಲಿಕ್ ಆಗಿಬಿಡುತ್ತೆ ನಾನು ಎಷ್ಟು ಹೇಳ್ತೀನಿ ಪರಿಹಾರ ಆದರೆ ಯಾವುದಾದ್ರೂ ಒಂದನ್ನು ಮಾಡಿದ್ರೆ ನಿಮ್ಗೆ ಫಲ ಕೊಡುತ್ತೆ ಈಗಾಗಲೇ ಈಗ ನವರಾತ್ರಿ ಬಂದಿದೆ ಇವತ್ತಿಂದ ಬಹಳ ಜನಕ್ಕೆ ಈಗಾಗಲೇ ನಾನು ಮನೆಯೆಲ್ಲ ಹೋಗಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದೀನಿ ಹನಗ ಬಂಧನ ವಿಷ್ಣು ಬಂದನ ಅಂತ ಬಹಳ ಜನ ಬಂದು ತೆಗೆದುಕೊಂಡು ಹೋಗ್ತಾ ಇದ್ರೆ ಹಾಗಾಗಿ ಈ ನವರಾತ್ರಿಯಲ್ಲಿ ಬಂದು ಒಂದ್ಸತಿ ನನ್ನ ಹತ್ರ ವಿಷ್ಣು ಬಂಧನ ಹನಗ ಬಂದ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ಮನೆಯಲ್ಲಿ ಒಂಬತ್ತು ದಿನಗಳ ನವರಾತ್ರಿಯ ಪ್ರಯುಕ್ತವಾಗಿ ಹೆಚ್ಚಿನ ಮಟ್ಟಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನಾದ್ರೂ ಇದ್ರೂ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕುಜದೋಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಹರೇ ಶ್ರೀನಿವಾಸ್